ಸ್ವಾಮಿ, ನಮ್ಮ ಮಠ ಹೊಲ ಮಾರಿ ಕಟ್ಟಿಲ್ಲ, ಇಸ್ಪೀಟಾಡೋರ್ ಹತ್ರ ಕಮಿಷನ್ ತಗೊಂಡು ಕಟ್ಟಿಲ್ಲ, ಮಠಗಾದವ್ರ ಹತ್ರ ಕಮಿಷನ್ ತಗೊಂಡು ಕಟ್ಟಿಲ್ಲ, ಲಾಟ್ರಿ ಅವ್ರ ಹತ್ರ ಕಮಿಷನ್ ತಗೊಂಡು ಮಠ ಕಟ್ಟಿಲ್ಲ. ಪ್ರತಿಯೊಂದು ಭಕ್ತರ ಬೆವರ ಹನಿಯ ಕಾಣಿಕೆಯಿಂದ ನಾವು ಮಠವನ್ನು ಕಟ್ಟಿದ್ದೀವಿ. ನಮಗೆ ಪ್ರಶ್ನೆ ಮಾಡುವ ಯಾವ ನೈತಿಕತೆ ನಿಮ್ಮಲ್ಲಿಲ್ಲ. ನೀವು 100 ಕೇಸ ಹಾಕಿದ್ರು ಕೂಡ ಈ ನಾಲಿಗೆಯನ್ನ ಬಂದ್ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂತ ಎಚ್ಚರಿಕೆ. ಯುವಕರೇ, ಇಷ್ಟೊಂದು ನೋವು ಹಿಂಸೆದ ಮಧ್ಯದಲ್ಲಿಯೂ ಕೂಡ ಆಂದೋಲನದ ಯುವಕರು 100 ಸಂಖ್ಯೆಯಲ್ಲಿ ಇವತ್ತು ಸಮಾವೇಶಕ್ಕೆ ಪಾಲ್ಗೊಂಡಿದ್ದಾರೆ. ನಮ್ಮೂರಿನ ಸ್ವಾಮಿಗಳು ತಪ್ಪು ಮಾಡದೆ ಇದ್ರು ಅವರನ್ನ ಜೈಲಿಗೆ ತಗೊಂಡು ಹೋಗ್ತಾ ಇದಾರಲ್ಲ ಅಂತ ಹೇಳಿ ನಮ್ಮ ಗ್ರಾಮದ ಪ್ರತಿಯೊಂದು ಮನೆಯ ಮಹಿಳೆ ಅವತ್ತಿನ ದಿನ ವೀರ ವನಿತೆ ಒನಕೆ ಓಬವನ ರೀತಿ ಹೋರಾಟಕ್ಕೂ ಕೂಡ ಮರೆಯೋದಿಲ್ಲ. ಹಿಂದುಗಳು ಮಲಗಿದರೆ ಕುಂಭಕರ್ಣ, ಎದ್ದರೆ ವೀರಭದ್ರ ಅನ್ನುವಂತ ಶಕ್ತಿಯನ್ನು ನಾವು ತೋರಿಸ್ಕೊಟ್ಟಿದ್ದೇವೆ. ಸುಮ್ಮನೆ ಹಿಂದುಗಳನ್ನ ಕೆಣಕಬೇಡಿ, ಕೆಣಕ್ಕೆ ಕಾಂಗ್ರೆಸ್ ಸರ್ಕಾರ ನೀವು ತಿಳುಕಬೇಡಿ ಅನ್ನುವಂತ ಎಚ್ಚರಿಕೆ. ಇವತ್ತಿನ ಈ ಸಮಾವೇಶದಲ್ಲಿ ಪಾಲ್ಗೊಂಡು ಇಂತಹ ಕಾರ್ಯಕ್ರಮಕ್ಕೆ ಶೋಭೆ ತಂದು ಕೊಟ್ಟದ್ದಕ್ಕಾಗಿ ಅನಂತ ಅನಂತ ಧನ್ಯವಾದಗಳನ್ನ ಹೇಳುವ ಮುಖಾಂತರ ಮುಂಬರುವ ಯಾವುದೇ ಕಾರ್ಯಕ್ರಮ ಇದ್ರು ನಮ್ಮ ಸಂಘಟನೆಯ ಯುವಕರು ಪಂಕ ಕಟ್ಟಿ ಜಾತಿ ವಿಜಾತಿ ಎನ್ನದೆ ನಾವೆಲ್ಲರೂ ಒಂದು ಹಿಂದೂಗಳನ್ನು ಅಂತ ಭಾವನೆ ಇಟ್ಕೊಂಡು ಹೋರಾಟ ಮಾಡಿದ್ರೆ ಮಾತ್ರ ನಾವು ಆ ಹಿಂದೂ ಧರ್ಮ ಉಳಿಯಕ್ಕೆ ಸಾಧ್ಯ ಆಗುತ್ತೆ. ಇಲ್ಲಿ ಹೋದ್ರೆ ಇಲ್ಲಿಯವರೆಗೆ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ 20 ಜನ ಹಿಂದೂಗಳ ಹತ್ಯೆಯಾಗಿದೆ. ಎಷ್ಟು ದಿನ ಅಂತ ಬಾಯಿ ಮುಚ್ಕೊಂಡು ಕೂತ್ಕೋಬೇಕು ನಾವು? ಎಷ್ಟು ದಿನ ಕಣ್ಣೀರು ಸುರಿಸ್ಬೇಕು ಸ್ವಾಮಿ? ಪರೇಶರ ಹತ್ಯೆ ಹೊನ್ನಾವರದಲ್ಲಾಗಿದೆ. ಮುಖ್ಯಮಂತ್ರಿ ಹೇಳ್ತಾರೆ ಅದು ಕೊಲೆಯಲ್ಲ, ಅದೊಂದು ಸಹಜ ಸಾವು. ಅರೆ ಮುಖ್ಯಮಂತ್ರಿಗಳೇ, ನಿಮ್ಮ ಮನೆಯ ಮಗನಿಗೆ ಏನಾದ್ರೂ ಈ ರೀತಿ ಹತ್ಯೆ ಆಗಿದ್ರೆ ಇದೇ ಸ್ಟೇಟ್ಮೆಂಟ್ ಕೊಡ್ತಿದ್ರ? ಹೋಮ್ ಮಿನಿಸ್ಟರ್, ನಿಮ್ಮ ಮನೆಯ ಮಗನ ಮೇಲೆ ಏನಾದ್ರೂ ಇದೇ ರೀತಿ ಹತ್ಯೆ ಆದ್ರೆ ಇದೇ ಸ್ಟೇಟ್ಮೆಂಟ್ ಕೊಡ್ತಿದ್ರ? ಹೆತ್ತ ಕರುಳಿನ ಕೂಗಿನ ಆಕ್ರಮಣ ಇವತ್ತು ಹಿಂದೂಗಳ ಆಕ್ರೋಶಕ್ಕೆ ಕಾರಣ ಆಗಿದೆ. ಪೊಲೀಸ್ ಲಾಠಿ ಪೊಲೀಸ್ ಗುಂಡುಗಳಿಗೆ ಹೇಳದಲ್ಲಿ ಇವತ್ತು ಪ್ರತಿನಿತ್ಯ ಉತ್ತರ ಕರ್ನಾಟಕದಲ್ಲಿ ಬೆಂಕಿ ಹತ್ತುತ್ತಾ ಇದೆ ಅಲ್ಲ, ಇದಕ್ಕೆ ಭ್ರಷ್ಟ ಕಾಂಗ್ರೆಸ್ ಸರ್ಕಾರ ಕಳೆದ ತಿಂಗಳು ಕಲಬುರಗಿಯ ಶ್ರೀರಾಮ ಸೇನಾ ಕಾರ್ಯಕರ್ತನ ಹತ್ಯೆಯಾಗಿದೆ. ಮುಸ್ಲಿಮರು ವೆಹಿಕಲ್ ಅನ್ನ ಬಾಡಿಗೆ ತಗೊಂಡು ವೈರ್ ಬಿಗಿದು ಸಾಯಿಸಿದ್ದಾರೆ. 1 ತಿಂಗಳಾಯ್ತು, ಇಲ್ಲಿಯವರೆಗೆ ಆರೋಪಿಗಳನ್ನ ಬಂಧಿಸಿಲ್ಲ. ಇಲ್ಲಿ ಅಲ್ಲಿಯ ಕಲಬುರಗಿ ಆಫೀಸರ್ಗೆ ನಾನು ಪ್ರಶ್ನೆ ಮಾಡ್ತಾ ಇದ್ದೇನೆ. ಉತ್ತರ ಕರ್ನಾಟಕದ ಘಟನೆ ನಮ್ಮ ಹೈದರಾಬಾದ್ ಕರ್ನಾಟಕದಲ್ಲಿ ಆಗುವುದಕ್ಕಿಂತ ಮುಂಚೆ ದುಷ್ಟ ಕರ್ಮಿಗಳನ್ನ ಅರೆಸ್ಟ್ ಮಾಡಿದ್ರೆ ಸರಿ ಹೋಯ್ತು, ಇಲ್ಲೇ ಹೋದ್ರೆ ಇಲ್ಲಿಯೂ ಕೂಡ ಬೆಂಕಿ ಹತ್ತುತ್ತೆ ಅನ್ನುವಂತ ಎಚ್ಚರಿಕೆಯನ್ನ ನಾನು ಇವತ್ತಿನ ಸಂದರ್ಭದಲ್ಲಿ ಕೊಡ್ತೇನೆ. ಹಿಂದುಗಳೇ, ನಾವೆಲ್ಲರೂ ಒಂದಾಗಿ ಒಗ್ಗಟ್ಟಾಗಿ ನಿಂತ್ರೆ ಕೆಂಪು ಕೋಟೆ ಮೇಲೆ ಭಗವದ್ಧ್ವಜ, ವಿಧಾನಸಭೆಯಲ್ಲಿ ಭಗವದ್ಧ್ವಜವನ್ನ ಹಾರಿಸಲಿಕ್ಕೆ ಸಿದ್ಧರಾಗಬೇಕು ಅನ್ನುವಂತ ಎಚ್ಚರಿಕೆಯನ್ನು ಕೊಡ್ತಾ ನಾನೊಂದು ಮಾತು ಹೇಳ್ತೀನಿ. ಮಂದಿರ್ ವಹಿ ಬನಾಯಂಗೆ, ನೀವು ಹೇಳಬೇಕು ಮಸ್ಜಿದ್ ಬಾಗ್ ಜಾಯಂಗೆ. ಮಂದಿರ್ ವಹಿ ಬನಾಯಂಗೆ, ಮಂದಿರ್ ವಹಿ ಬನಾಯಂಗೆ, ಮಂದಿರ್ ವಹಿ ಬನಾಯಂಗೆ. ನಾನು ಹೇಳ್ತೀನಿ ರಿಕ್ಷಾ ವಾಲ ಅಚ್ಛಾ ಹೇ, ನೀವು ಹೇಳಬೇಕು ಕಾಂಗ್ರೆಸ್ ವಾಲ ರುಕ್ಷಾ ಹೇ, ರಿಕ್ಷಾ ವಾಲ ಅಚ್ಛಾ ಹೇ, ರಿಕ್ಷಾ ವಾಲ ಅಚ್ಛಾ ಹೇ, ರಿಕ್ಷಾ ವಾಲ ಅಚ್ಛಾ ಹೇ. ನಾನು ಹೇಳ್ತೀನಿ ಫೇಕ್ ಟು ಫೇಕ್.